ಜಾಗೃತ ಪ್ರಜೆಗಳ ಒಕ್ಕೂಟದ ಉದ್ಘಾಟನಾ ಸಮಾರಂಭ ಸರ್ಕಾರಿ ನೌಕರರ ಭವನದಲ್ಲಿ ನಡೆಯಿತು. ಪದ್ಮಶ್ರೀ ಪುರಸ್ಕೃತರಾದಂತ ಜೋಗತಿ ಮಂಜಮ್ಮ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಶಾಸಕರಾದ ಚನ್ನಬಸಪ್ಪ, ಶಾರದಾಪುರ್ಯ ನಾಯಕ್, ಡಿಎಸ್ ಅರುಣ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸ್ನೇಹಿತರೆಲ್ಲರೂ ಸೇರಿಕೊಂಡು ಈ ಒಕ್ಕೂಟವನ್ನ ಸ್ಥಾಪನೆ ಮಾಡಿದ್ದಾರೆ. ಕಾರ್ಮಿಕರ ಸಮಸ್ಯೆ, ಸರ್ಕಾರಿ ಶಾಲೆಗಳ ಸಮಸ್ಯೆ, ಕನ್ನಡ ನಾಡಿನ ಸಮಸ್ಯೆಗಳು ಬಂದಾಗ ಹೋರಾಟ ಮಾಡುತ್ತೇವೆ, ವೇದಿಕೆಯ ಮೂಲಕ ಜನರ ಧ್ವನಿಯಾಗಿ ಕೆಲಸ ಮಾಡುತ್ತೇವೆ ಎಂದು ವೇದಿಕೆಯ ಸ್ಥಾಪಕರು ಹೇಳಿದರು. ಜೋಗತಿ ಮಂಜಮ್ಮ ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿ ಶಿವಮೊಗ್ಗದ ಬಗ್ಗೆ ತಮ್ಮ ಅನುಭವವನ್ನ ಹಂಚಿಕೊಂಡರು. ಜನ ಎಲ್ಲಿದ್ರು ಆಡ್ಕೊಳ್ತಾರೆ, ಜನದ ಮಾತಿಗೆ ಕಿವಿ ಕೊಡಬೇಕ್ರಿ. ದಯವಿಟ್ಟು ನೀವು ಏನೇ ವಿಶೇಷ ಅಂತ ಹೇಳಿದ್ರೆ ಇದು ನಾವೇನೋ ಒಂದು ದೊಡ್ಡ ಬದಲಾವಣೆ ಮಾಡ್ತೀವಿ ಅಂತಲ್ಲ, ನಾವೇನು ಸ್ನೇಹಿತಿದ್ದೀವಿ, ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮರೆತಿಲ್ಲ. ಆ ವೇದಿಕೆ ಮೂಲಕ ಮುಂದಿನ ದಿನಗಳಲ್ಲಿ ಹೋರಾಟದ ಮೂಲಕ ಇದನ್ನು ತೊಡಸ್ಕೊಬೇಕು ಅಂತ ಹೊರಟಿದ್ದೀವಿ. ಯಾವುದೇ ರೀತಿ ಅಂದರೆ ಕಾರ್ಮಿಕ ಸಮಸ್ಯೆಗಳಿರ್ಬೋದು, ನಮ್ಮ ಇವತ್ತಿನ ಪರಿಸ್ಥಿತಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಎದುರಿಸ್ತಿರುವಂಥ ಏನು ವಿಶೇಷ ತರಬೇತಿ ಕೇಂದ್ರಗಳು, ಈ ಸರ್ಕಾರಿ ಶಾಲೆಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ಹಂತದ ಬೆಳಗ್ಗೆ ಸಂಜೆ ಶಾಲೆ ಬಿಟ್ಟ ಮೇಲೆ ಅವರಿಗೆ ವಿಶೇಷ ತರಗತಿ, ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಇರ್ಬೋದು, ಮತ್ತು ಕೌಶಲ್ಯ ಅಭಿವೃದ್ಧಿ ಇರ್ಬೋದು, ಮತ್ತು ಕ್ರೀಡಾ ವಿಚಾರಕ್ಕೆ ಪ್ರೋತ್ಸಾಹ ಕೊಡೋದಿರ್ಬೋದು, ಹಾಗೆ ಹೆಣ್ಣು ಮಕ್ಕಳಲ್ಲಿ ಕೌಶಲ್ಯ ಅಭಿವೃದ್ಧಿ ವಿಚಾರವಾಗಿರ್ಬೋದು, ಹಾಗೂ ನಮ್ಮ ರೈತರ ಬೆನ್ನೆಲುಬಾದ ನಮ್ಮ ದೇಶದ ಬೆನ್ನೆಲುಬಾದ ರೈತರ ವಿಶೇಷವಾಗಿ ಅವರ ರೈತರ ಬಗ್ಗೆ ಇರುವಂಥ ಕಾಳಜಿ ಇರ್ಬೋದು, ಹಾಗೂ ಕನ್ನಡ ನಾಡಿನ ಏನು ಸಮಸ್ಯೆ, ನಾಡು ಜಲ ಭಾಷೆ ಸಮಸ್ಯೆ ಬಂದಾಗ ನಮ್ಮ ಶಿವಮೊಗ್ಗವನ್ನು ತೋರಿಸಿದವರು ನನಗೆ ಕವಿತಾ ಸಾಗರ್ ಅವಾಗ ನನ್ನನ್ನು ಕರೆದು ಇಲ್ಲಿ ನನ್ನ ಕಾರ್ಯಕ್ರಮವನ್ನು ಕೊಡಿಸಿದ್ರು. ಅವಾಗಿಂದ ನನ್ನ ಅವರ ಸಂಬಂಧ ಹಾಗೆ ಗಟ್ಟಿಯಾಗಿ ಉಳ್ಕೊಂಡಿದೆ. ಆಮೇಲೆ ನಮ್ಮ ಶಿವಮೊಗ್ಗದ ರಂಗಾಯಣ ಮಂಜು, ಅವನು ಪಿ ಎಚ್ ಡಿ ಮಾಡಿದ್ದಾನೆ, ಆದರೆ ಡಾಕ್ಟರನ್ನು ಸೇರಿಸ್ಕೊಂಡೇ ಇಲ್ಲ. ಡಾಕ್ಟರ್ ಮಂಜುನಾಥ ರಂಗಾಯಣ ಅವನು ತುಂಬ ಸಾರಿ ಇಲ್ಲಿ ಶಿವಮೊಗ್ಗಕ್ಕೆ ಕರೆದು ಕಾರ್ಯಕ್ರಮ ಮಾಡಿಸಿದ್ದಾನೆ. ಮೊನ್ನೆ ತಾನೇ ಇನ್ನೇ ಕುವೆಂಪು ರಂಗಮಂದಿರದಲ್ಲಿ ನನ್ನ ಜೀವನ ಆಧಾರಿತ ಮಾತಾ ಅನ್ನೋ ನಾಟಕವನ್ನು ಇಡೀ ರಂಗಮಂದಿರ ತುಂಬುವಷ್ಟು ಜನಗಳನ್ನು ಸೇರಿಸಿ ಆ ನಾಟಕ ಪ್ರಯೋಗವನ್ನು ಮಾಡಿದ. ಶಿವಮೊಗ್ಗದ ನಂಟು ತುಂಬ ವರ್ಷಗಳ ನಂಟು ನನಗೆ, ತುಂಬ ಸಾರಿ ಬಂದು ಬಂದು ಹೋಗ್ತಾ ಇರ್ತೀನಿ. ನಾನು ಮಾರಿಕಾ ಮಹೋತ್ಸವಕ್ಕೆ ಬಂದಿದ್ದೀನಿ, ಕೊಡಚಾದ್ರಿ ವೈಭವಕ್ಕೆ ಬಂದಿದ್ದೀನಿ, ಈ ಕವಿತಾ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ತುಂಬ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅದೇನೋ ಎನಿಸಿದ್ರು ನಾನು ಪದ್ಮಶ್ರೀ ತಗೊಂಡ ಮೇಲೆ ಹೆಚ್ಚು ಓಡಾಡಿದ್ದು ಬೆಂಗಳೂರು ಫಸ್ಟು, ಶಿವಮೊಗ್ಗ ಎರಡನೇದು, ಮೂರನೇದು ಮೈಸೂರು, ನಾಲ್ಕನೇದು ರಾಯಚೂರು. ಈ ನಾಲ್ಕು ಜಿಲ್ಲೆಯಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ಎಲ್ಲ ಜಿಲ್ಲೆಗಳು ಓಡಾಡಿದ್ದೀನಿ. ಅತಿ ಹೆಚ್ಚು ಅಂದರೆ ಇವು ನಾಲ್ಕು ಜಿಲ್ಲೆಗಳಲ್ಲೇ ತುಂಬ ಹೆಚ್ಚು. ನನಗೆ ಶಿವಮೊಗ್ಗ ಸಹ ಆ ತವರು ಮನೆ ಇದ್ದಂಗೆ, ನಾನು ಉಡುಪಿಗೆ ಹೋದ್ರೆ ಹೇಳ್ತಾ ಇರ್ತೀನಿ ಉಡುಪಿ ಜಿಲ್ಲೆ ನನಗೆ ತವರು ಮನೆ ಅಂತ. ಈಗ ಶಿವಮೊಗ್ಗ ಸಹ ನನಗೆ ತವರು ಮನೆ ಇದ್ದಂಗೆ. ನಿನ್ನೆ ರಾತ್ರಿ ಮಂಜು ಅವ್ರ ಗೆಳತಿ ನನಗೆ ಊಟಕ್ಕೆ ಕರ್ಕೊಂಡು ಹೋಗಿದ್ದ, ಅವರು ತುಂಬ ಮನೆಯೆಲ್ಲ ಹೊರಗಡೆ ನಿಲ್ಲಿಸಿ ಬಾತ್ ಪೂಜೆ ಮಾಡಿ ಒಳ ಕರೆದು ಸನ್ಮಾನ ಮಾಡಿ ಊಟ ಮಾಡಿಸಿ ಕಳಿಸಿದ್ರು. ಅದೇನೋ ಶಿವಮೊಗ್ಗಕ್ಕೂ ನನಗೂ ಅತಿ ಸಂಬಂಧ ಇದೆ. ಆ ಸಂಬಂಧ ಇರೋದ್ರಿಂದ ಕವಿತಾ ಅವರು ನನಗೆ ಸುಮಾರು 15-20 ದಿವಸ ತಿಂಗಳ ಹಿಂಚೆನೆ ಈ ತಾರೀಕನ್ನ ಫಿಕ್ಸ್ ಮಾಡಿದ್ದಾರೆ. ನನಗೆ ಆಗಲ್ಲಮ್ಮ ಬರೋದು, ನಾನು ತುಂಬ ಇಲ್ಲವಂದ್ರೆ ನೀನು ಯಾವ ಡೇಟ್ ಕೊಡ್ತೀಯ ಕೊಡಮ್ಮ ಆ ಡೇಟ್ ಮಾಡಿಬಿಡ್ತೀವಿ ಅಂತ ಇದು ಮಾಡಿದ್ರು. ಅವಾಗ ಈ ಡೇಟನ್ನು ತಗೊಂಡು ಈ ಡೇಟಿಗೆ ಕಾರ್ಯಕ್ರಮಕ್ಕೆ ಇದು ಮಾಡಿದ್ರು.